ಹೇ ಸೀತಾರಾಮ್ನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ಇದೀಗ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ದರ್ಶನ್ ರವರು ಜೈಲು ಸೇರಿ ತಿಂಗಳುಗಳೇ ಕಳೆದು ಹೋಗಿದೆ. ಆದರೂ ಕೂಡ ಅವರಿಗೆ ಆ ಜೈಲಿನ ವಾತಾವರಣ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆಯಂತೆ. ಈಗ ಹೊಸ ಸಮಸ್ಯೆ ಒಂದು ಮೂಡಿದೆ, ಅವರ ಒಂದು ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ, ಅವರಿಗೆ ಅವರ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ. ಹೌದು, ದರ್ಶನ್ ರವರು ಜೈಲಿನಲ್ಲಿದ್ದರೂ ಕೂಡ ಸೇಫ್ ಆಗಿಲ್ವಂತೆ, ಅವರಿಗೆ ಟೈಟ್ ಆದಂತಹ ಸೆಕ್ಯೂರಿಟಿಯನ್ನು ಒದಗಿಸಲಾಗಿದೆ. ಹಾಗಾದರೆ ಯಾಕೆ ಹೀಗ ಆಗ್ತಾ ಇದೆ, ದರ್ಶನ್ ರವರಿಗೆ ಏನು ಅಪಾಯ ಇದೆ ಜೈಲಿನಲ್ಲಿ ನೋಡೋಣ. ದರ್ಶನ್ ಸೆಲ್ ಬಳಿ ಬೇರೆ ಕೈದಿಗಳು ಸುಳಿಯುವಂತಿಲ್ಲ. ಡಿ ಬಾಸ್ಗೆ ಭದ್ರತೆ ಹೆಚ್ಚಿಸಿದ್ಯಾಕೆ? ಜೈಲಿನಲ್ಲಿ ದಾಸನಿಗಿದೆಯ ಅಪಾಯ? ದರ್ಶನ್ ಸೆಲ್ ಬಳಿ ಇತರೆ ಕೈದಿಗಳು ಸುಳಿಯೋ ಹಾಗಿಲ್ಲ, ದಾಸನಿಗೆ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಿಗಿ ಭದ್ರತೆಯನ್ನ ನೀಡಲಾಗಿದೆ. ನಟ ದರ್ಶನ್ಗೆ ಭದ್ರತೆ ಹೆಚ್ಚಿಸಲು ಕಾರಣವೇನು? ಸೆಲ್ನಲ್ಲೂ ನಟ ದರ್ಶನ್ಗೆ ಫುಲ್ ಟೈಟ್ ಸೆಕ್ಯೂರಿಟಿ ಕೊಟ್ಟಿರೋದು ಯಾಕೆ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಾಡ್ತಾ ಹೋಗೋಣ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿ ಹಲವು ದಿನಗಳೇ ಕಳೆದು ಹೋಗಿವೆ. ಜೈಲು ಸೇರಿದ ಚಿಂತೆಯಲ್ಲಿಯೇ ನಟ ದರ್ಶನ್ ಕುಗ್ಗಿ ಹೋಗಿದ್ದಾರೆ. ಊಟ ನಿದ್ದೆ ಇಲ್ಲದೆ ಸೋರ್ಗಿದ್ದಾರೆ. ಚಿಂತೆಯಲ್ಲಿ ಮುಳುಗಿರುವ ನಟ ದರ್ಶನ್ಗೆ ಜೈಲಿನಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆಯಂತೆ. ನಟ ದರ್ಶನ್ ಜೈಲಿನಲ್ಲಿ ಭದ್ರತೆ ಹೆಚ್ಚಿಸಲು ಕಾರಣ ಏನು? ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಜೈಲಾಧಿಕಾರಿಗಳು ಹೆಚ್ಚಿನ ಭದ್ರತೆ ನೀಡಿದ್ದು, ದರ್ಶನ್ ಕೊಠಡಿಗೆ 7 ಜನ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ದರ್ಶನ್ ಕೊಠಡಿ ಹೊರಭಾಗದಲ್ಲಿ ಭದ್ರತೆಗೆ ಸಿಬ್ಬಂದಿಗಳು ಸದಾ ಕಾವಲು ಕಾಯ್ತಾ ಇರ್ತಾರೆ. ಜೈಲಿನಲ್ಲಿರುವಂತಹ ಇತರ ಕೈದಿಗಳು ನಟ ದರ್ಶನ್ ಅವರನ್ನ ಕಟ್ಟೆಚ್ಚರ ವಹಿಸಲಾಗಿದೆ. ಹೊರಗಿನವರು ನಟ ದರ್ಶನ್ ಭೇಟಿಗೆ ಬಂದರೂ ಕೂಡ ದರ್ಶನ್ ಜೊತೆಗೆ 2 ಸಿಬ್ಬಂದಿ ಇರಲೇಬೇಕು ಅಂತ ಅಧಿಕಾರಿಗಳು ಸೂಚನೆ ನೀಡಿದ್ದಾರಂತೆ. 2 ಸಿಬ್ಬಂದಿಗಳ ಭದ್ರತೆಯಲ್ಲಿ ಹೊರಗಿನವರ ಭೇಟಿಗೆ ಅವಕಾಶ ಕಲ್ಪಿಸಿಕೊಡಲಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಈಗ ಪುಟ್ಟದೊಂದು ವಿರಾಮ.